ಈ ಒಂದು ಎಕ್ಸಸೈಸ್ನ ಪರ್ಫಾರ್ಮ್ನ ಮಾಡೋದಕ್ಕಿಂತ ಮುಂಚೆ ಸೊ ಫಸ್ಟ್ ನಮ್ಮ ಒಂದು ಕೋರ್ನ ಕಂಪ್ಲೀಟಾಗಿ ಟೈಟ್ನ ಮಾಡಿ ಚೆಸ್ಟ್ನ ಸ್ವಲ್ಪ ಅಪ್ನ ಮಾಡಬೇಕಾಗತ್ತೆ. ಸೊ ಅದಾದ ತಕ್ಷಣ ನಾವೊಂದು ಲಾಂಗ್ ಬ್ರೀತ್ನ ತೊಗೊಳ್ಬೇಕಾಗತ್ತೆ ನಮ್ಮ ಒಂದು ಸ್ಟಮಕ್ಕಲ್ಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಫಿಟ್ನೆಸ್ ಕನ್ನಡ ಚಾನಲ್. ದಿಸ್ ಇಸ್ ಶಿವಾನಂದ್. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಲವಿಂಗ್ ಸಪೋರ್ಟ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದ ಟಾಪಿಕ್ ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಆಗೋದಿದೆ. ಯಾಕಂದರೆ ಈಗ ತುಂಬ ಜನ ಈ ಒಂದು ಬಿಗಿನರ್ಸ್ಗಳಿಗೆ ಗೊತ್ತಿಲ್ಲ ಈ ಒಂದು ಬಾರ್ಬೆಲ್ ಸ್ಕ್ವಾಟ್ಸ್ನ ಯಾವ ರೀತಿಯಾಗಿ ಮಾಡೋದು. ಸೊ ಈ ನಮ್ಮ ಒಂದು ಲೆಗ್ಸ್ಗಳನ್ನ ನಾವು ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ನಾವು ಮಾಡುವಂಥ ಈ ಒಂದು ಬಾರ್ಬೆಲ್ ಸ್ಕ್ವಾಟ್ಸ್ನ ಒಂದು ಎಕ್ಸಸೈಸ್ಗಳ ಬಗ್ಗೆ ಈ ಒಂದು ಬಿಗಿನರ್ಸ್ಗಳಿಗೆ ತುಂಬಾ ಸರಿಯಾದ ಒಂದು ಇನ್ಫಾರ್ಮೇಷನ್ ಇರೋದಿಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಒಂದು ಎಕ್ಸಸೈಸ್ನ ಮಾಡ್ತಾ ಇರಬೇಕಾದ್ರೆ ತುಂಬ ಜನ ಈ ಒಂದು ಬಿಗಿನರ್ಸ್ಗಳು ಏನು ಮಾಡ್ತಾರೆ, ಸೊ ಅದರ ಒಂದು ಪೋಶ್ಚರ್ ಸರಿಯಾಗಿ ಇಟ್ಕೊಂಡಿರೋದಿಲ್ಲ, ಮತ್ತು ಅದರ ಒಂದು ಗ್ರಿಪ್ಪಿಂಗ್ ಸರಿಯಾಗಿರೋದಿಲ್ಲ, ಮತ್ತು ಅದನ್ನು ಯಾವ ರೀತಿಯಾಗಿ ನಾವು ಪರ್ಫಾರ್ಮ್ ಮಾಡ್ಬೇಕನ್ನೋ ಒಂದು ಇನ್ಫಾರ್ಮೇಷನ್ ಇರೋದಿಲ್ಲ. ಸೊ ಹಾಗಾಗಿ ಕೆಲವೊಬ್ಬರು ಈ ಒಂದು ಇಂಜುರೀಸ್ಗಳನ್ನು ಕೂಡ ಮಾಡ್ಕೊಳ್ತಾ ಇರ್ತಾರೆ ಈ ಒಂದು ಎಕ್ಸಸೈಸ್ನ ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ. ಮತ್ತು ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಜನ ಈ ಒಂದು ಬಾರ್ಬೆಲ್ ಸ್ಕ್ವಾಡ್ಸ್ಗಳನ್ನ ನಾವು ಸರಿಯಾಗಿ ಅಂದರೆ ಪ್ರಾಪರ್ ಆದ ಒಂದು ಮೆಥಡಿಂದನೂ ಕೂಡ ಇವರು ಪರ್ಫಾರ್ಮ್ನ ಮಾಡ್ತಾ ಇರ್ತಾರೆ, ಬಟ್ ಅದರಲ್ಲಿ ಸ್ವಲ್ಪ ಅವರು ವೆಯ್ಟ್ನ ಹೆವಿ ವೆಯ್ಟ್ನ ಇನ್ಕ್ರೀಸ್ನ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಸೊ ಈಗ ಒಂದು 20-30 kg ಒಂದು ಬಾರ್ಬೆಲ್ ಸ್ಕ್ವಾಡ್ಸ್ನ ಅವರು ಮಾಡ್ತಾ ಇದ್ದಾರೆ, ಸೊ ಅದರಲ್ಲಿ ಸ್ಟ್ರಕ್ ಆಗಿರುತ್ತೆ ಅವರ ಆ ಒಂದು ವೆಯ್ಟ್. ಸೊ ಆ ಒಂದು ವೆಯ್ಟ್ಗಿಂತ ಜಾಸ್ತಿ ವೆಯ್ಟ್ನ ಅವರು ಈ ಒಂದು ಎಕ್ಸಸೈಸಲ್ಲಿ ಪರ್ಫಾರ್ಮ್ನ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಎಕ್ಸಸೈಸ್ನ ನಾವು ಯಾವ ರೀತಿಯ ಪರ್ಫಾರ್ಮ್ನ ಮಾಡಬೇಕು, ಈ ಒಂದು ಎಕ್ಸಸೈಸ್ನ ಪರ್ಫಾರ್ಮ್ ಮಾಡಬೇಕಾಗಿರುವಂಥ ತುಂಬಾ ಟ್ರಿಕ್ಸ್ಗಳು ನಮಗೆ ಇಲ್ಲಿದೆ. ಸೊ ಈ ಒಂದು ಸರಿಯಾದ ಒಂದು ಮೆಥಡ್ಸ್ಗಳು ಮತ್ತು ಈ ಒಂದು ಗ್ರಿಪ್ಪಿಂಗ್ ಮತ್ತು ಈ ಒಂದು ಪೋಶ್ಚರ್ ಇದನ್ನೆಲ್ಲ ನಾವು ಸರಿಯಾಗಿ ಇಟ್ಕೊಂಡು ನಾವು ಈ ಒಂದು ಎಕ್ಸಸೈಸ್ನ ತುಂಬಾ ಪ್ರಾಪರಾಗಿ ನಾವು ಪರ್ಫಾರ್ಮ್ನ ಮಾಡ್ಬೋದು, ಅದು ಕೂಡ ಹೆವಿ ವೆಯ್ಟ್ಸಿಂದ. ಸೊ ಹಾಗಾದ್ರೆ ಅದು ಹೇಗೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಏನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟ್ಗಾಗಿ ಮರೆಯದೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಎಕ್ಸಸೈಸ್ನ ನಾವು ಯಾವ ರೀತಿಯ ಪರ್ಫಾರ್ಮ್ನ ಮಾಡ್ಬೋದು, ಈ ಒಂದು ಎಕ್ಸಸೈಸ್ನ ನಾವು ಸರಿಯಾದ ಒಂದು ಮೆಥಡಿಂದ ನಾವು ಪರ್ಫಾರ್ಮ್ನ ಮಾಡಿದ್ರೆ ಖಂಡಿತ ನಾವು ಈಗ ಮಾಡ್ತಿರೋಂಥ ಒಂದು ಎಕ್ಸಸೈಸಲ್ಲಿ ನಾವು ವೆಯ್ಟ್ನ ಕೂಡ ನಾವು ಇನ್ಕ್ರೀಸ್ನ ಮಾಡ್ಬೋದು, ಮತ್ತು ಯಾವುದೇ ರೀತಿಯ ಒಂದು ಇಂಜುರೀಸ್ಗಳನ್ನು ಕೂಡ ಆಗದೇ ಇರೋ ಥರ ನಾವು ಈ ಒಂದು ಎಕ್ಸಸೈಸ್ನ ಪರ್ಫಾರ್ಮ್ನ ಮಾಡ್ಕೋಬೋದು. ಅದು ಹೇಗೆ ಅಂತ ನಾವೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಫ್ರೆಂಡ್ಸ್. ಈ ಒಂದು ಎಕ್ಸಸೈಸ್ ನಾವು ಪರ್ಫಾರ್ಮ್ನ ಮಾಡಬೇಕಾದ್ರೆ ನಮಗೆ ಬೇಕಾಗಿರುವಂಥ ಒಂದು ಸೆಟಪ್ ಯಾವ ರೀತಿಯಾಗಿರ್ಬೇಕು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಒಂದು ಎಕ್ಸಸೈಸ್ ನಾವು ಪರ್ಫಾರ್ಮ್ನ ಮಾಡೋದಕ್ಕೆ ನಮಗೆ ಈ ಒಂದು ಬಾರ್ಬೆಲ್ ಬೇಕಾಗುತ್ತೆ, ಮತ್ತು ಈ ಒಂದು ಬಾರ್ಬೆಲ್ ಜೊತೆಗೆ ನಾವು ಫಸ್ಟ್ ಯಾವ ಒಂದು ವೆಯ್ಟ್ನ ನಾವು ಯೂಸ್ನ ಮಾಡ್ತಾ ಇರ್ತೀವಿ ಆ ಒಂದು ವೆಯ್ಟ್ಸ್ಗಳನ್ನ ನಾವು ಆ್ಯಡ್ನ ಮಾಡಬೇಕಾಗುತ್ತೆ ಈ ಒಂದು ಬಾರ್ಬೆಲ್ಗೆ. ಹಾಗೆ ಫ್ರೆಂಡ್ಸ್, ನಾವು ಈ ಒಂದು ಜಿಮ್ಮಲ್ಲಿ ವರ್ಕೌಟ್ನ ಮಾಡಬೇಕಾಗಿದ್ರೆ ಈ ಒಂದು ಬಾರ್ಬೆಲ್ಗಳನ್ನ ನಾವು ಅನ್ರ್ಯಾಕ್ನ ಮಾಡುವಂಥ ಒಂದು ರ್ಯಾಕ್ ಕೂಡ ಇರುತ್ತೆ. ಸೊ ಆ ಒಂದು ರ್ಯಾಕ್ನ ಮುಖಾಂತರ ನಾವು ಅನ್ರ್ಯಾಕ್ನ ಮಾಡಿದ್ರೆ ಸೊ ನಮಗೆ ತುಂಬಾ ಈಸಿಯಾಗಿರುತ್ತೆ ಈ ಒಂದು ಸ್ಕ್ವಾಟ್ಸ್ ಎಕ್ಸಸೈಸ್ನ ನಾವು ಪರ್ಫಾರ್ಮ್ನ ಮಾಡೋದಕ್ಕೆ. ಬಟ್ ನಾವು ಮನೆಯಲ್ಲಿ ಏನಾದರೂ ಪರ್ಫಾರ್ಮ್ನ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ, ಅಂದರೆ ತುಂಬಾ ಕಷ್ಟ ಆಗುತ್ತೆ ಈ ಒಂದು ಸ್ಕ್ವಾಡ್ಸ್ಗಳನ್ನ ನಾವು ಹೆವಿ ವೆಯ್ಟ್ಸ್ಗಳನ್ನ ನಾವು ಜಾಸ್ತಿ ಪರ್ಫಾರ್ಮ್ನ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ಮನೇಲಿ ಎಕ್ಸಸೈಸ್ನ ಮಾಡ್ತಾಯಿದ್ರೆ ಆದಷ್ಟು ನಿಮ್ಮ ಒಂದು ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಿದೆ ಸೊ ಅದಕ್ಕಿಂತ ಒಂಚೂರು ನಿಮಗೆ ವೆಯ್ಟ್ನ ಕಡಿಮೆನೇ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ಒಂದು ಸಪೋರ್ಟ್ಗಳು ಕೂಡ ನಮಗೆ ಇರೋದಿಲ್ಲ, ಮತ್ತು ಸೊ ನಾವು ಸೆಲ್ಫಾಗಿ ಈ ಒಂದು ವೆಯ್ಟ್ನ ನಾವು ಲಿಫ್ಟ್ನ ಮಾಡ್ತಾ ಇರ್ತೀವಿ. ಸೊ ಹಾಗೆ ಫ್ರೆಂಡ್ಸ್, ಈ ಒಂದು ವೆಯ್ಟ್ನ ನಾವು ಯಾವ ರೀತಿಯಾಗಿ ಲಿಫ್ಟ್ನ ಮಾಡ್ಬೋದು ಈ ಒಂದು ಮನೇಲಿ ಎಕ್ಸಸೈಸ್ನ ಮಾಡ್ತಾ ಇರಬೇಕಾದ್ರೆ. ಸೊ ಫಸ್ಟ್ ನಮ್ಮ ಒಂದು ಪೋಶ್ಚರ್ನ ನಾವು ಪ್ರಾಪರಾಗಿ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನಮ್ಮ ಒಂದು ಲೆಗ್ಸ್ಗಳನ್ನ ನಾವು ಸೊ ನಮ್ಮ ಒಂದು ಶೋಲ್ಡರ್ನ ಒಂದು ವಿಡ್ತಲ್ಲೇ ನಾವು ಪ್ಲೇಸ್ನ ಮಾಡಬೇಕಾಗುತ್ತೆ ಫ್ಲೋರಿಗೆ, ಮತ್ತು ಇದಾದ ತಕ್ಷಣ ನಾವು ಸ್ವಲ್ಪ ನಮ್ಮ ಒಂದು ಟೋಸ್ಗಳನ್ನ ಸ್ವಲ್ಪ ನಾವು ಔಟ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಾದ ತಕ್ಷಣ ನೀಸ್ಗಳನ್ನ ನಾವು ಸ್ವಲ್ಪ ಲೈಟಾಗಿ ಬೆಂಡ್ ಇರಬೇಕಾಗುತ್ತೆ, ಮತ್ತು ಕೋರ್ನ ನಾವು ಕಂಪ್ಲೀಟಾಗಿ ಟೈಟ್ನ ಮಾಡಬೇಕಾಗುತ್ತೆ. ಅದಾದ ತಕ್ಷಣ ಚೆಸ್ಟ್ನ ನಾವು ಸ್ವಲ್ಪ ಅಪ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ಒಂದು ಬಾರ್ಬೆಲ್ನ ನಾವು ಫ್ಲೋರಿಂದ ನಾವು ಯಾವ ರೀತಿಯಾಗಿ ಲಿಫ್ಟ್ನ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಈ ಒಂದು ಬಾರ್ಬೆಲ್ನ ಅಂದರೆ ಈ ಒಂದು ವೆಯ್ಟನ್ನು ನಾವು ಯಾವ ರೀತಿಯಾಗಿ ಲಿಫ್ಟ್ನ ಮಾಡಬೇಕಂದ್ರೆ ಫ್ರೆಂಡ್ಸ್, ಈ ಒಂದು ಬಾರ್ಬೆಲ್ನ ನಾವು ಲಿಫ್ಟ್ನ ಮಾಡಬೇಕಾದ್ರೆ ಸೊ ನಮ್ಮ ಒಂದು ಲೋವರ್ ಬ್ಯಾಕ್ ಏನಿದೆ ಅದನ್ನು ನಾವು ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಳ್ಬೇಕಾಗತ್ತೆ. ನಾವು ಈ ಒಂದು ಡೆಡ್ ಲಿಫ್ಟ್ನ ಮಾಡಬೇಕಾದ್ರೆ ನಾವು ಯಾವ ರೀತಿಯಾಗಿ ನಮ್ಮ ಒಂದು ಪೋಶ್ಚರ್ ಇರುತ್ತೋ ಸೊ ಆ ಒಂದು ಸೇಮ್ನ ಒಂದು ಅದೇ ಒಂದು ಪೋಶ್ಚರಲ್ಲಿ ನಾವು ಈ ಒಂದು ಬಾರ್ಬೆಲ್ನ ನಾವು ಲಿಫ್ಟ್ನ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಇದನ್ನ ಬಾರ್ಬೆಲ್ನ ನಾವು ಲಿಫ್ಟ್ನ ಮಾಡಿದ ತಕ್ಷಣ ಇದನ್ನೇ ಯಾವ ರೀತಿಯಾಗಿ ನಾವು ಪರ್ಫಾರ್ಮ್ನ ಮಾಡಬೇಕು. ಈ ಒಂದು ಎಕ್ಸಸೈಸ್ನ ಪರ್ಫಾರ್ಮ್ನ ಮಾಡೋದಕ್ಕಿಂತ ಮುಂಚೆ ಸೊ ಫಸ್ಟ್ ನಮ್ಮ ಒಂದು ಕೋರ್ನ ಕಂಪ್ಲೀಟಾಗಿ ಟೈಟ್ನ ಮಾಡಿ ಚೆಸ್ಟ್ನ ಸ್ವಲ್ಪ ಅಪ್ನ ಮಾಡಬೇಕಾಗತ್ತೆ. ಸೊ ಅದಾದ ತಕ್ಷಣ ನಾವು ಒಂದು ಲಾಂಗ್ ಬ್ರೀತ್ನ ತೊಗೊಳ್ಬೇಕಾಗತ್ತೆ ನಮ್ಮ ಒಂದು ಸ್ಟಮಕ್ಕಲ್ಲಿ. ಸೊ ಅದು ಯಾವ ರೀತಿಯಾಗಿ ತೊಗೊಳ್ಬೇಕಂತ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯ ಒಂದು ಲಾಂಗ್ ಬ್ರೀತ್ನ ತೊಗೊಳ್ಬೇಕಾಗತ್ತೆ. ಈ ಒಂದು ಲಾಂಗ್ ಬ್ರೀತ್ನ ತೊಗೊಂಡು ನಾನು ನಿಮಗೆ ಒಂದು ರ್ಯಾಪ್ನ ಮಾಡಿ ತೋರಿಸ್ತೀನಿ ಇದನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಒಂದು ಲಾಂಗ್ ಬ್ರೀತ್ನ ತೊಗೊಳ್ಬೇಕಾಗುತ್ತೆ. ಲಾಂಗ್ ಬ್ರೀತ್ನ ತೊಗೊಂಡ ತಕ್ಷಣ
ಸೊ ಅದನ್ನ ನಾವು ಪರ್ಫಾರ್ಮ್ನ ಮಾಡಬೇಕಾದ್ರೆ ಇದನ್ನ ತುಂಬಾನೇ ಸ್ಲೋ ಆಗಿ ನಾವು ಕೆಳಗಡೆ ಹೋಗ್ಬೇಕಾಗತ್ತೆ, ಕೆಳಗಡೆ ಹೋದ ತಕ್ಷಣನೇ. ಸೊ ಮತ್ತೆ ಆ ಒಂದು ರ್ಯಾಪ್ನ ನಾವು ಮತ್ತೆ ಮೇಲ್ಗಡೆ ಬರಬೇಕಾದ್ರೆ ಅದನ್ನು ಕೂಡ ನಾವು ತುಂಬಾ ಸ್ಲೋ ಆಗಿ ಬರಬೇಕಾಗುತ್ತೆ. ಕಂಪ್ಲೀಟ್ ಆಗಿ ಒಂದು ರ್ಯಾಪ್ನ ನಾವು ಫಿನಿಶ್ನ ಮಾಡಿದ ತಕ್ಷಣನೇ, ಸೊ ಆ ಒಂದು ಸ್ಟಮಕಲ್ಲಿ ಸ್ಟೋರ್ನ ಮಾಡಿರುವಂತಹ ಒಂದು ಕಂಪ್ಲೀಟ್ ಏರ್ನ ನಾವು ರಿಲೀಸ್ನ ಮಾಡಬೇಕಾಗತ್ತೆ ಈ ರೀತಿಯಾಗಿ. ಸೊ ಫ್ರೆಂಡ್ಸ್, ಈ ಒಂದು ಎಕ್ಸೈಸ್ನ ಈ ರೀತಿಯ ಪರ್ಫಾರ್ಮ್ ಮಾಡೋದು, ನಾನು ನಿಮಗೆ ಒಂದು 2-3 ರೆಪಿಟೇಷನ್ ಮಾಡಿ ತೋರಿಸ್ತೀನಿ ಇದು ಯಾವ ರೀತಿಯಾಗಿ ಅಂತ ನಿಮಗೆ ಪ್ರಾಪರಾಗಿ ಒಂದು ಐಡಿಯಾ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಈ ರೀತಿಯಾಗಿ ಈ ಒಂದು ಎಕ್ಸೈಸ್ನ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಈ ಒಂದು ಎಕ್ಸೈಸ್ನ ನಾವು ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ ನಾವು ಯಾವುದೇ ರೀತಿಯ ಒಂದು ಜರ್ಕ್ನು ಕೂಡ ಮಾಡಬಾರ್ದು, ನಮ್ಮ ಒಂದು ಕಂಪ್ಲೀಟ್ ಬಾಡಿನ ಸ್ಟೇಬಲ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಸೊ ಒಂದು ರ್ಯಾಪಿಟೇಷನ್ ನಾವು ಕಂಪ್ಲೀಟ್ ಆಗಿ ಫಿನಿಶ್ನ ಮಾಡಿದ ಮೇಲೆ ನಾವು ಆ ಒಂದು ಸ್ಟೋರ್ನ ಮಾಡಿರುವಂಥ ಆ ಒಂದು ಏರ್ನ ಕಂಪ್ಲೀಟ್ ಆಗಿ ರಿಲೀಸ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾದ ಒಂದು ಬ್ರೀದಿಂಗ್ನ ಒಂದು ಟೆಕ್ನಿಕ್ನ ನಾವು ಯೂಸ್ನ ಮಾಡಬೇಕಾಗುತ್ತೆ ಈ ಒಂದು ಎಕ್ಸೈಸಲ್ಲಿ ನಾವು ಹೆವಿ ವೆಯ್ಟ್ಸ್ಗಳನ್ನ ಲಿಫ್ಟ್ನ ಮಾಡೋದಕ್ಕೆ. ಸೊ ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈನ ಮಾಡಿ ನೋಡಿ ಈ ಒಂದು ಎಕ್ಸೈಸ್ನ ನಾವು ಈ ರೀತಿಯಾಗಿ ಪರ್ಫೆಕ್ಟ್ ಆದ ಒಂದು ಪೋಶ್ಚರ್, ಪರ್ಫೆಕ್ಟ್ ಆದ ಒಂದು ಗ್ರಿಪ್ಪಿಂಗ್ ಮತ್ತು ಒಂದು ಮೆಥಡ್, ಸೊ ಈ ರೀತಿಯಾದ ಒಂದು ಬ್ರೀದ್ ಇನ್ ಬ್ರೀದ್ ಔಟ್ನ ಮಾಡೋದ್ರ ಮುಖಾಂತರ, ಸೊ ಈ ಒಂದು ಎಕ್ಸೈಸಲ್ಲಿ ನಾವು ನಮ್ಮ ಒಂದು ವೆಯ್ಟ್ನು ಕೂಡ ನಾವು ತುಂಬನೇ ಅಂದರೆ ಸ್ವಲ್ಪ ವೆಯ್ಟ್ಗಳನ್ನ ನಾವು ರೈಸ್ನ ಮಾಡ್ಬೋದು ಮತ್ತು ತುಂಬಾ ಪ್ರಾಪರಾಗಿ ಯಾವುದೇ ಒಂದು ಇಂಜುರಿ ಆಗದೆ ಇರೋ ಥರ ಈ ಒಂದು ಎಕ್ಸೈಸ್ನ ನಾವು ಪರ್ಫಾರ್ಮ್ನ ಮಾಡ್ಬೋದು. ಸೊ ಹಾಗಾದ್ರೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸಂದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ, ಮತ್ತು ಸೊ ನಿಮಗೆ ಯಾವ ಒಂದು ಎಕ್ಸೈಸಸ್ಸಲ್ಲಿ ಡೌಟ್ ಇದೆ ಸೊ ಆ ಒಂದು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಆ ಒಂದು ಅಂದರೆ ನಿಮ್ಮ ಒಂದು ಡೌಟ್ಸ್ಗಳನ್ನ ನಾನು ಕಂಪ್ಲೀಟಾಗಿ ಕ್ಲಿಯರ್ನ ಮಾಡ್ತೀನಿ ಎಕ್ಸಸೈಸ್ನ ಮಾಡೋದ್ರ ಮುಖಾಂತರ. ಸೊ ಹಾಗಾದ್ರೆ ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮೀಟ್ ಆಗೋಣ. ಅಲ್ಲಿವರೆಗೂ ಸ್ಟೇ ಫಿಟ್ ಆಲ್ವೇಸ್.